ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಒಂದು ಹಬ್ಬಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು, ಬಿಕಾಸ್ ಈ ಸಿನಿಮಾಕ್ಕೆ ನನಗೆ ಅವಕಾಶ ಮಾಡಿಬಿಟ್ಟಿದ್ದು ಹಬ್ಬು. ನಿಜವಾಗ್ಲೂ ಮಿಸ್ ಮಾಡ್ತಾ ಇದ್ದೆ. ಒಂದು ಸತ್ಯ ಏನಂತ ಹೇಳಿದ್ರೆ, ಕಾಂತಾರ ಸಿನಿಮಾ ನಡೀತಾ ಇತ್ತು ಈ ಸಿನಿಮಾ ಜೊತೆ. ಆ ಸಿನಿಮಾ ಮಾಡಬೇಕಾದ್ರೆ ನಾನು 12 ಸಿನಿಮಾ ಬಿಟ್ಟಿದ್ದೆ, ಯಾವುದು ಮಾಡಿಲ್ಲ. ಬಿಕಾಸ್ ಆ ಸಿನಿಮಾದಲ್ಲಿ ಒನ್ ಆಫ್ ದ ರೈಟರ್ ನಾನು, ಸೊ ಥ್ರೂಔಟ್ ಜರ್ನಿ ಇರಬೇಕಿತ್ತು. ಬಟ್ ಈ ಸಿನಿಮಾದ್ದು ಸರ್ ಇಲ್ದಂಗೆ ಆ ಕತೆ ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಸೊ ನೆನಪು ಮಾಡಲೇಬೇಕು ಅಂತ ಅಲ್ಲಿ ಟೈಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು 10 ದಿನ ಟೈಮ್ ತೊಗೊಂಡು ಈ ಸಿನಿಮಾಗೆ 10 ದಿನ ಡೇಟ್ ಕೊಟ್ಟಿದ್ದು ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದನ್ನು ಭಾಗ್ಯ ಅಂತ ಹೇಳಿದರೆ, ಅನಂತ್ನಾಗ್ ಸರ್ ಜೊತೆ ಇದು ನಂದು 4ನೇ ಸಿನಿಮಾ. ಬಹುಶಃ ಒಂದು ಕಾಲದಲ್ಲಿ ಅವ್ರು ಒಂದಿನ ಮೀಟ್ ಮಾಡಬೇಕು ನಾನು ಅಂತ ಒಂದು ಆಸೆ ಇತ್ತು ನನಗೆ. 10 ವರ್ಷ ಇವತ್ತು ಅವ್ರ ಜೊತೆ 4ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಸೇಮ್ ನಾನು ಹೀರೋಗಳ ಪೈಕಿ ಜಾಸ್ತಿ ಸಿನಿಮಾ ಮಾಡಿದೆ ಅಂದರೆ ದಿಗಂತ್ ಸರ್ ಜೊತೆ. ಅವ್ರ ಜೊತೆ ಇರೋದು 4ನೇ ಸಿನಿಮಾ ನಂದು. ಮತ್ತು ಸರ್ ಬಗ್ಗೆ ಹೇಳಲೇಬೇಕು ನಾನು, ಯಾಕೆಂತ ಹೇಳಿದರೆ ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಬಟ್ ಈ ಸಿನಿಮಾ ನನಗೆ ಒಂಥರ ಸ್ಪೆಷಲ್ ಅನಿಸ್ತು ಸೆಟ್ಟಲ್ಲಿ. ನಾನು ಲಾಸ್ಟ್ ಟೈಮ್ ಇದರಲ್ಲೂ ಚಾನಲ್ ಸಂದರ್ಶನದಲ್ಲಿ ಹೇಳಿದ್ದೆ, ಇಡೀ ಸಿನಿಮಾ ಸೆಟ್ಟು ಎಷ್ಟು ಕಾಮ್ ಆಗಿತ್ತಂದರೆ, ಸುಮಾರು ಸಿನಿಮಾಗಳಲ್ಲಿ ಶೌಟಿಂಗ್ 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 ತುಂಬ, ಏ ಅತ್ತಗೊಂಬರೋ ಇತ್ತಗೊಂಬರೋ ಅದು ಇದು ಏನೋ ಶಬ್ದಗಳಿರುತ್ತೆ, ಬಟ್ ಈ ಸೆಟ್ಟು ಎಷ್ಟು ಕಾಮ್ ಅಂತಂದರೆ ಅದಕ್ಕೆ ಕಂಪ್ಲೀಟ್ಲಿ ಕ್ರೆಡಿಟ್ ನಮಗೆ ಡೈರೆಕ್ಟರ್ಗೆ ಹೋಗ್ತದೆ. ಯಾಕೆಂದರೆ ಅವರು ಅಷ್ಟೇ ಇಡೀ ಸಿನಿಮಾನ ಡೈರೆಕ್ಟ್ ಮಾಡಿದ ರೀತಿ ಒಂದು ವಿಶೇಷ ಆಗಿತ್ತು ನನಗೆ. ಓ ಈ ಥರ ಸಿನಿಮಾ ಡೈರೆಕ್ಟ್ ಮಾಡ್ತಾರಲ್ವಾ, ಯಾವುದೇ ಪೊಸಿಷನ್ ಬಂದರೂ ತುಂಬ ಕಾಮ್ ಆಗಿ. ಅವ್ರು ನಿಜ ಹೇಳ್ಬೇಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ತುಂಬ ಇಷ್ಟ ನನಗೆ. ಒಂದ್ಸಲ ಮಾಡಿ ತೋರಿಸಲ ಸರ್, ತುಂಬ ಸೆಟ್ ಆಯ್ತು. ಓಕೆ ಓಕೆ ಈಕ ಓನ್ ಮಳೆ ಬಂದ ಪ್ರಾಬ್ಲಮ್ ಸ್ವಲ್ಪ ಈಗ ಒಂದು ವಾರ ಬಿಟ್ಟು ಮಾಡೋಣ. ಅದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಗ್ತಿತ್ತು ಸರ್ ನೋಡ್ಬೇಕಾದ್ರೆ ನನಗೆ. ಆ್ಯಂಡ್ ಖಂಡಿತ ಮೇಡಮ್, ಅವ್ರಿಗೆ ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಅವಾಗಿಂದ ಹೇಳ್ತಾ ಇದ್ದಾರೆ. ನನಗೂ ಅವ್ರು ತುಂಬ ಇಷ್ಟ, ಬಿಕಾಸ್ ಇಡೀ ಸೆಟ್ಟಲ್ಲಿ ಹಂಗೆ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ರು. ಮತ್ತು ಚೆನ್ನಾಗಿ ನೀವು ನೋಡಿದ್ರ ಸಿನಿಮಾದ ಎವ್ರಿ ಫ್ರೇಮ್ ಎಷ್ಟು ರಿಚ್ನೆಸ್ ಆಗಿ ತೋರಿಸಿದ್ದಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬ ಖುಷಿ ಆಗುತ್ತೆ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಸರ್, ನೀವು ನನಗೆ ಸುಮಾರು ಕಡೆ ಗೈಡ್ ಮಾಡಿದ್ದೀರಾ ಸಿನಿಮಾದಲ್ಲಿ. ಇದಂತಲ್ಲ, ಸರ್ಕಾರಿ ಸಿನಿಮಾದಿಂದ ನನಗೆ ಎಲ್ಲ ಕಡೆ ಸರ್ ತುಂಬ ಗೈಡ್ ಮಾಡಿದ್ದಾರೆ. ದಿಗಂತ್ ಸರ್ ಹಂಗೆ ನನಗೆ ಕಥೆಯಿಂದ ಶುರುವಾಗಿ ಬಸ್ ಸಿನಿಮಾ ಮಾಡಿದ್ದು ಅವ್ರ ಜೊತೆ, ಭಯ ಆಗಿದ್ದು ಹೆಂಗೆ ಮಾಡೋದು ಅಂತೇಳಿ. ಬಟ್ ಇಡೀ ಸೆಟ್ ಒಂದೇ ಕಡೆ ಸ್ಟೇ ಆಗಿದ್ದು, ಅಲ್ಲೇ ಶೂಟ್ ಮಾಡ್ತಿದ್ವಿ, ಗಮ್ಮತ್ತು ಮಾಡ್ತಾಯಿದ್ವಿ. ಸೊ ಆ್ಯಂಡ್ ಸರ್, ಆ್ಯಕ್ಚುಲಿ ಇವತ್ತು ಟ್ರೇಲರ್ ನೋಡಿದಾಗ ಎಷ್ಟು ಖುಷಿ ಆಯ್ತು. ಮ್ಯೂಸಿಕ್ ನೀವೇ ನೋಡಿದ್ದೀರಾ, ಆ ಸೌಂಡಿಂಗ್ ಎಲ್ಲ ಕಡೆ, ಎಮೋಷನ್ಸ್ ಆಗಿರ್ಬೋದು ಎಲ್ಲ ಕಡೆಯೂ ಸರ್. ತುಂಬ ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಗ್ತಿದೆ. ಸ್ಪೆಷಲಿ ಎಲ್ರಿಗೂ ಥ್ಯಾಂಕ್ ಯು. ವಿನೀತ್, ಶುಭ್ರ, ಐದಿತ ಮೇಡಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಒಂದು ನೆನಪಿಟ್ಕೊಳ್ಳಿ, ಮುಂದಿನ ನಿಮ್ಮ ಸಿನಿಮಾದಲ್ಲಿ ಖಂಡಿತ ನನ್ನ ಹಾಕ್ಕೊಳ್ಳಿ, ಹೆಂಗಾದರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.